ಎಸ್ ರಾಜೇಶ್ ಗೌಡ್ರೆ, ಕ್ಷೇತ್ರದಲ್ಲಿ ನೀರಾವರಿ ವಿಚಾರದಲ್ಲಿ ಏನು ಕೆರೆ ತುಂಬಿಸೋದಾಗ್ಬೋದು, ಮದ್ಲೂರು ಕೆರೆ ಆಗ್ಬೋದು, ಆ ಟಾಸ್ಕನ್ನು ನಿಭಾಯಿಸಿದ್ದೀರಿ. ಒಂದು ವಿಚಾರ ಏನು ಅಂತಂದರೆ, ನಿಮ್ಮ ತಂದೆ ಕೂಡ ಶಿರಾಗೆ ಶಾಸಕರಾಗಿದ್ದರು, ಅದೇ ವ್ಯಾಪ್ತಿಗೆ ಬರೋ ಚಿತ್ರದುರ್ಗ ಲೋಕಸಭೆಗೆ ಎಂ ಪಿ ಆಗಿದ್ದರು ಮೂರು ಬಾರಿ. ನೀವು ಬೈ ಎಲೆಕ್ಷನ್ ಗೆದ್ದಿದ್ದು ಜಯಚಂದ್ರ ಅವರ ವಿರುದ್ಧ, ಸಾಮಾನ್ಯ ಮನುಷ್ಯ ಏನಲ್ಲ, ಜಯಚಂದ್ರ ವಿರುದ್ಧ ಚುನಾವಣೆಯನ್ನು ಗೆದ್ದಿದ್ರಿ. ಮತ್ತೆ ಈಗಾಗಲೇ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಘೋಷಣೆ ಆಗಿದೆ, ನಿಮ್ಮ ಎದುರಾಳಿ ಜಯಚಂದ್ರ ಅವರು ಚುನಾವಣೆ ಮಾಡ್ಬೋದಾ ಆರಾಮಾಗಿ? ನನಗೆ ಅವ್ರಿಗೆ ಸಿಕ್ಕಂಥ ಅವಕಾಶಗಳು, ಅವ್ರಿಗೆ ಸಿಕ್ಕಂಥ ಅಧಿಕಾರ ನನಗೆ ಸಿಕ್ಕಿಲ್ಲ. ನಾನು ಸಾಮಾನ್ಯ ಶಾಸಕ, ಸಿಕ್ಕಿರ್ತಕ್ಕಂಥದ್ದು ಎರಡೇ ವರ್ಷ ಅವಧಿಯಲ್ಲಿ. ಎರಡು ವರ್ಷ ಅವಧಿನಲ್ಲಿ ಶಾಸಕ ಹೇಗೆ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ಜನರು ಅರ್ತ್ಕೊಂಡಿದ್ದಾರೆ. ಇವತ್ತು ಹೆಂಗೆ ಸಂಪರ್ಕಕ್ಕೆ ಶಾಸಕರು ಸಿಗ್ಬೋದು, ಏನೇನು ಶಾಸಕರು ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ಜನರು ಕಂಡಾರೆ, ಇವತ್ತು ಹತ್ತಿರದಿಂದ ಇವತ್ತು ನೋಡಿದ್ದಾರೆ. ಇವತ್ತು ನಾನು ಹೇಳ್ದಂಗೆ 294 ಗ್ರಾಮಗಳಲ್ಲೂ ಕೂಡ ನೀವು ನಂಬ್ತಿರೋಲ್ವ, 75 ವರ್ಷಗಳಿಂದ ರಸ್ತೆ ಇಲ್ದಿರ್ತಕ್ಕಂಥ ಗ್ರಾಮಗಳು, ಹಲವಾರು ಗ್ರಾಮಗಳು ನಮ್ಮ ನಿಜವಾಗ್ಲು. ನಾವು ತಾವು ಊರುಗಳಿಗೆ ಹೋಗ್ಬಿಟ್ಟು ಬೇಕಾದ್ರೆ ಗ್ರಾಮಸ್ಥರನ್ನ ಕೇಳಿ, ಗಜ್ಜೀರ್ಗಳ್ಳಿ ಅಂತ ಹೇಳಿಬಿಟ್ಟು ಒಂದು ಗ್ರಾಮ ತಾವರೆಕೆರೆ ಪಂಚಾಯತಿನಲ್ಲಿ, ಹಿರದಾಡು ಅಂತ ಹೇಳಿಬಿಟ್ಟು ಗಡಿ ಗ್ರಾಮ, ಮಲ್ಲೇಶ್ವರ ಅಂತ ಹೇಳಿಬಿಟ್ಟು, ಇವೆಲ್ಲ ಒಂದೆರಡು ಉದಾಹರಣೆಗಳು ಕೊಡ್ತಾ ಇರ್ತಕ್ಕಂಥ 75 ವರ್ಷದಿಂದ ರಸ್ತೆನೇ ನೋಡಿಲ್ಲ ಅವ್ರು. ಅಂಥ ಗ್ರಾಮಗಳು ಕೂಡ ಹುಡುಕಿ ಹುಡುಕಿ ನಾನು ಯಾವತ್ತೂ ಕೂಡ ಇಂಜಿನಿಯರ್ಗಳನ್ನ ಕರೆಸ್ಬಿಟ್ಟು, ಪಿ ಡಬ್ಲ್ಯೂ ಇಂಜಿನಿಯರ್ಗಳನ್ನಾಗಲಿ, ಜಡ್ ಪಿ ಇಂಜಿನಿಯರ್ಗಳನ್ನಾಗಲಿ ಕರೆಸ್ಬಿಟ್ಟು ಎಲ್ಲೆಲ್ಲಿ ಕೆಲಸ ಆಗಬೇಕಪ್ಪ, ಎಲ್ಲೆಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅವರಿಂದ ಮಾಹಿತಿ ತೊಗೊಂಡಿಲ್ಲ. ಖುದ್ದು ನಾನೇ ಹೋಗ್ತಾ ಇದ್ದೆ, ನಾನೇ ಗ್ರಾಮಗಳಿಗೆ ಹೋಗಿ ಫಸ್ಟ್ ಹಂತದಲ್ಲಿ ಗೆದ್ದಿದ ಕೂಡಲೇ ಎಲ್ಲ ಗ್ರಾಮಗಳಿಗೂ ವಿಸಿಟ್ ಮಾಡಿ ಏನೇನು ಸಮಸ್ಯೆಗಳಿದೆ ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಳೋದು. ಶಾಲೆದಿರ್ಬೋದು, ಅಂಗನವಾಡಿದಿರ್ಬೋದು, ರಸ್ತೆದಿರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ತದೆ. ಲಿಸ್ಟ್ ಔಟ್ ಮಾಡ್ಕೊಂಡು ಈಗ ತಮ್ಗೆ ಗೊತ್ತಿದ್ದಂಗೆ ಅವ್ರು ಒಂದು 10 ರಸ್ತೆ ಕೇಳಿದರೆ ಒಂದು 5 ರಸ್ತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಹತ್ರ. ಆ ರೀತಿಯಲ್ಲಿ ಎಲ್ಲ ಲಿಸ್ಟ್ ಔಟ್ ಮಾಡಿಕೊಂಡು ಪ್ರತಿ ಗ್ರಾಮದಲ್ಲೂ ಕೂಡ ಯಾವುದಾದ್ರು ಒಂದು ರೀತಿ ಕೆಲಸ, ಸಿ ಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆಗಳು ಎಲ್ಲವೂ ಕೂಡ ಜೊತೆಯಲ್ಲಿ ಶಾಲೆಗಳ ಒಂದು ದುರಸ್ತಿ ಕಾರ್ಯ ಅಥವಾ ಹೊಸ ಶಾಲಾ ಕಟ್ಟಡ ನಿರ್ಮಾಣ, ಅಂಗನವಾಡಿ ಕಟ್ಟಡ ನಿರ್ಮಾಣ, ವಸತಿ ಸೌಕರ್ಯಗಳು, ಈ ಜಲ್ಜೀವನ್ ಮಿಷನ್ ಅಡಿಯಲ್ಲಿ ನಮ್ಮ ಸಿರಾ ಕ್ಷೇತ್ರಕ್ಕೆ 170 ಕೋಟಿ ಮಂಜೂರಾಗಿರ್ತಕ್ಕಂಥದ್ದು, ಅದ್ರ ನಲ್ಲಿಯ ಮುಖೇನ ಮನೆ ಮನೆಗೂ ಕೂಡ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಈ ರೀತಿ ಯಾವುದೇ ಗ್ರಾಮಗಳಿಗೆ ಹೋಗಿ ಇವತ್ತು 2 ವರ್ಷ ಅವಧಿಯಲ್ಲಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ವತಿಯಿಂದ, ನನ್ನ ವತಿಯಿಂದ ಅಂತ ಹೇಳಿದೆ, ಯಾಕಂದರೆ ಮಾಡ್ತಕ್ಕಂಥದ್ದು ಸರ್ಕಾರ ಕೆಲಸ, ನಾನು ಶಾಸಕ ಅಂತಕ್ಕಂಥದ್ದು ಜನಪ್ರತಿನಿಧಿ, ಜನರ ಮತ್ತು ಒಂದು ಸರ್ಕಾರದ ಮತ್ತು ಒಂದು ಕೊಂಡಿ, ಒಂದು ಜವಾಬ್ದಾರಿಯುತ ಒಂದು ಸ್ಥಾನ ಅಷ್ಟೇ ಅದು. ಮಾಡಿರ್ತಕ್ಕಂಥದ್ದು ಸರ್ಕಾರ ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಕೆಲಸ ಮಾಡಿದೆ, ಕೊಡುಗೆ ಕೊಟ್ಟಿದೆ. ಇವತ್ತು ಜನ ಏನು ಅಪೇಕ್ಷೆ ಮಾಡ್ತಾರೆ, ಯಾರು ಕೂಡ ನನ್ನ ಮುಂದೆ ಮನೆ ನನ್ನ ಊರಿನಲ್ಲಿ ಸುವರ್ಣಸೌಧ ಕಟ್ಟಿ, ವಿಧಾನಸೌಧ ಕಟ್ಟಿ ಅಂತ ಯಾರು ಕೇಳಲ್ಲ. ಮೂಲಭೂತ ಅಗತ್ಯತೆಗಳನ್ನ ಕೊಡಿ ನಮಗೆ ಅಂತಕ್ಕಂಥದ್ದು ಕೇಳೋದಷ್ಟೇ. ಆ ಮೂಲಭೂತ ಅಗತ್ಯತೆಗಳು ಕೊಡ್ತಕ್ಕಂಥ ಸಮಯದಲ್ಲಿ ನಾನು ಸರ್ಕಾರದಿಂದ ಅನುಮೋದಿತ ಆದಂತಹ ಯೋಜನೆಗಳು ಖುದ್ದು ನಾನೇ ಹೋಗ್ತಿದ್ದೆ. ಅದು 50 ಮೀಟರ್ ರಸ್ತೆ ಆಗಲಿ, 100 ಮೀಟರ್ ರಸ್ತೆ ಆಗಲಿ, ನಾನೇ ಹೋಗಿ ಗುದ್ದಲಿ ಪೂಜೆ ಮಾಡ್ತಿದ್ದೆ. ಎಲ್ಲರೂ ಹೇಳೋರು, ಸರ್ ಯಾಕೆ ಸರ್ 50 ಮೀಟರ್ ರಸ್ತೆಗೆಲ್ಲ ಹೋಗಿ ಗುದ್ದಲಿ ಪೂಜೆ ಮಾಡ್ತೀರ ನೀವು ಅಂತ. ಇಲ್ಲಪ್ಪ, ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಒಂದು ನೆಪ ಮಾತ್ರ ಅಷ್ಟೇ, ಅಲ್ಲಿ ಗುದ್ದಲಿ ಪೂಜೆ ಹೋದಂಥ ಸಂದರ್ಭದಲ್ಲಿ ಒಂದು 1.5 ಗಂಟೆ ಗ್ರಾಮಸ್ಥರ ಜೊತೆ ಸಮಯ ಕಳೆದು ಇನ್ನೂ ಹೆಚ್ಚು ಅವರಿಂದ ಮಾಹಿತಿ ಸಂಗ್ರಹಣೆ ಮಾಡಿ ಅವರವರು ಈಗ ಸೊ ಒಬ್ಬರಿದ್ದೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಅವ್ರ ವೈಯಕ್ತಿಕ ಸಮಸ್ಯೆಗಳಿರ್ತದೆ, ಆರೋಗ್ಯ ಸಮಸ್ಯೆ ಇರ್ತದೆ, ಕಂದಾಯ ಇಲಾಖೆಯಲ್ಲಿ ಏನೋ ಅವ್ರದ್ದು ಖಾತೆ ಆಗಬೇಕಾಗಿರ್ತದೆ, ಸಾಗುವಳಿ ಚೀಟಿ ಬರಬೇಕಾಗಿರ್ತದೆ, ಹಕ್ಕು ಪತ್ರ ಬರಬೇಕಾಗಿರ್ತದೆ, ಏನೋ ಕಿಮ್ಮತ್ತಿಗೆ ನೋಟಿಸ್ ಬಂದಿರಲ್ಲ, ಈ ರೀತಿ ಹಲವಾರು ಸಮಸ್ಯೆಗಳಿರ್ತವೆ ವೈಯಕ್ತಿಕ ಸಮಸ್ಯೆ. ಅವನು ಬಗೆಹರಿಸ್ತಕ್ಕಂಥ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿ ಗ್ರಾಮಕ್ಕೂ ಹೋಗ್ತಿದ್ದೆ. ಪ್ರತಿ ಗ್ರಾಮದಲ್ಲೂ ಹೋಗಿ ಗುದ್ದಲಿ ಪೂಜೆ ಮಾಡೋದಷ್ಟೇ ಅಲ್ಲ, ಅದು ಹಿಂದೆ ಬೀಳ್ತಿದ್ದೆ. ಏನಾಗ ಅಲ್ಲಿ ಬರ್ಬೇಕಾದ್ರೆ ನಾನು ಗ್ರಾಮಸ್ಥರಿಗೆ ಹೇಳ್ಬಿಡ್ತೇನೆ, ನೋಡ್ರಿ ಇವರೇ ಗುತ್ತಿಗೆದಾರರು, ಇವ್ರ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತಿನ್ನೊಂದ್ಸತಿ ನಿಲ್ಲಿಸ್ಮಾಡಿ, ಇವ್ರು ಒಂದು ಅವರು ಕೆಲಸ ಸರಿಯಾಗಿ ಮಾಡೋವರೆಗೂ ಅವ್ರ ಮೆಟೀರಿಯಲ್ಲು, ಅವ್ರೇನು ಇದು ಏನು ಗಾಡಿಗಳು ತಂದಿರ್ತಾರೆ, ಲಾರಿಗಳು ಅದು ಇದು ತಂದಿರ್ತಾರಲ್ಲ, ಯಾವುದು ಕೂಡ ಇಲ್ಲ ಗ್ರಾಮದಿಂದ ಹೊರಗಡೆ ಹೋಗ್ಬಿಡ್ಬೇಡಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಇಂಜಿನಿಯರ್ಗಳು ಕೂಡ ಹಿಂದೆ ಬಿದ್ದು ಕೆಲಸ ಆಯ್ತಾ ಅದು ಮೊನ್ನೆ ಗುದ್ದಲಿ ಪೂಜೆ ಮಾಡಿದ್ವಲ್ಲ ಅದು ಕೆಲಸ ಆಯ್ತಾ ಎಲ್ಲಿ ತನಕ ಬಂದಿದೆ ಅಂತಕ್ಕಂಥದ್ದು ಮಾಹಿತಿಯನ್ನು ತೆಗೆದುಕೊಳ್ತಿದ್ದೆ. ಅದರಿಂದ ಇವಾಗ ನಾನು ಚುನಾವಣೆ ಘೋಷಣೆ ಆದಮೇಲೆ ಆ ಗ್ರಾಮಗಳಿಗೆ ಮತ್ತೆ ನಾನು ಹೋಗ್ತಾ ಇದ್ದೀನಿ. ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆನೂ ಒಳ್ಳೆ ಸಿ ಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆಗಳು, ನಾನು ಒಂದು ಈ ಮೊನ್ನೆ ಹೇಳಿದ್ನಲ್ಲ ಮಲ್ಲೇಶ್ವರ ಅಂತ ಗಡಿ ಗ್ರಾಮ ಅದು, ಅಲ್ಲಿ ನಾನು 3 ಬಾರಿ ಹೋಗಿದ್ದೀನಿ. ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ ನೀವೇ ಫಸ್ಟ್ ಬಂದಿರೋ ಶಾಸಕರು, ಯಾರು ಬಂದಿಲ್ಲ ಊರಿಗೆ ಅಂತಕ್ಕಂಥ. ಭಾಳ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಅಂಗನವಾಡಿ ಭಾಳ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ಅಂಗನವಾಡಿ ಕೇಂದ್ರ ಕಟ್ಟಿಸ್ಕೊಂಡಿದ್ದಾರೆ. ಶಾಲೆ ಕೂಡ ಒಂದು ನಿರ್ಮಾಣ ಆಗಿದೆ ಅಲ್ಲಿ, 250 ಜನಸಂಖ್ಯೆ ಇರತಕ್ಕಂಥ ಸಣ್ಣ ಗ್ರಾಮ ಅದು. ಈ ರೀತಿ ಕಡೇ ಗ್ರಾಮ ಕೂಡ ನಾನು ಬಿಟ್ಟಿಲ್ಲ, ತಲುಪಿದ್ದೀನಿ.
ಧನ್ಯವಾದಗಳು.